हाय फ्रेंड्स, नानु नारायण। इवत्तु ई वीडियोदल्लि नम्म बेंगळूरिन ट्राफिक समस्ये परिहरिसुव उद्देशदिंद नम्म कर्नाटक राज्य सरकारदवरु निर्मिसलु प्रस्तापिसिरुवंत 190 किलोमीटर उद्दद सुरंग मार्गद बग्गे ननगे तिळिदिरुवंत एल्ल विवरगळन्नु हेळ्ता होग्तीनि। वेलकम टु मै चानल असेट कन्नड। ಸ್ನೇಹಿತರೆ, ನಮ್ಮ ಬೆಂಗಳೂರಿಗೆ ಎಷ್ಟೆಲ್ಲ ಒಳ್ಳೆ ಹೆಸರುಗಳಿದ್ರು, ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ನಮ್ಮ ಬೆಂಗಳೂರಿಗೆ ಬರಬೇಕಿದ್ದಂತ ಎಷ್ಟು ಒಳ್ಳೆ ಅವಕಾಶಗಳು ಕೂಡ ದೂರ ಆದವು। ಮತ್ತು ಮೂಲ ಬೆಂಗಳೂರಿಗರಿಗಂತೂ ಈ ಒಂದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಸಾಕು ಸಾಕಾಗಿ ಹೋಗಿದೆ। ಈಗ ಸರ್ಕಾರ ಪ್ರಸ್ತಾಪಿಸಿರುವಂತ ಈ ಒಂದು 190 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ನಿರ್ಮಾಣದಿಂದ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಹೇಗೆ ಪರಿಹಾರ ಆಗಬಹುದು, ಮತ್ತೆ ಇದರ ಸಾಧಕ ಬಾಧಕ ಏನು, ಇದನ್ನೆಲ್ಲನು ನನಗೆ ತಿಳಿದಿರುವಂತ ಎಲ್ಲ ವಿಷಯವನ್ನು ಹೇಳ್ತಾ ಹೋಗ್ತೀನಿ। ಮತ್ತೆ ನಾವು ಇದೇ ರೀತಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ಬೆಲ್ ಐಕಾನ್ ನ ಒತ್ತಿ ನಮ್ಮ ಚಾನೆಲ್ ನಲ್ಲಿ ಬರುವಂತ ಎಲ್ಲಾ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ। ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು, ನಮ್ಮ ಭಾರತದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ, ಏರೋಸ್ಪೇಸ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಈ ತರದ ಎಲ್ಲಾ ಹೆಸರುಗಳು ನಮ್ಮ ಬೆಂಗಳೂರಿಗೆ ಇದ್ದು ನಮ್ಮ ಬೆಂಗಳೂರಿನ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡ್ತದೆ। ಪ್ರಪಂಚದ 5 ಟಾಪ್ ಟೆಕ್ನಾಲಜಿ ಕ್ಲಸ್ಟರ್ ಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು, ಮತ್ತು ನಮ್ಮ ಬೆಂಗಳೂರಿನಲ್ಲಿ 5500 ಕ್ಕೂ ಹೆಚ್ಚು ಐಟಿ ಕಂಪನಿಗಳು ನೆಲೆಸಿವೆ। ನಮ್ಮ ಭಾರತದಲ್ಲಿ 41 ಲಕ್ಷ ಜನರಿಗೆ ಐಟಿ ಉದ್ಯೋಗ ಒದಗಿಸಿದೆ, ಮತ್ತು ಪ್ರತಿ ವರ್ಷ 137 ಬಿಲಿಯನ್ ಡಾಲರ್ ಗಳ ಐಟಿ ಎಕ್ಸ್ಪೋರ್ಟ್ ಕೂಡ ನಮ್ಮ ದೇಶ ಮಾಡುತ್ತಿದೆ। ಈ ಮೊತ್ತದಲ್ಲಿ ನಮ್ಮ ಬೆಂಗಳೂರಿನದು 40% ಕಾಂಟ್ರಿಬ್ಯೂಷನ್। ಮತ್ತು ನಮ್ಮ ಬೆಂಗಳೂರಿನಲ್ಲೇ ಇಸ್ರೋ, ಇನ್ಫೋಸಿಸ್, ವಿಪ್ರೋ ಮತ್ತು ಎಚ್ಎಎಲ್ ಗಳ ಹೆಡ್ ಆಫೀಸ್ ಕೂಡ ಬೆಂಗಳೂರಿನಲ್ಲೇ ನೆಲೆಸಿರೋದು। ಮತ್ತು ನಮ್ಮ ದೇಶದ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ನ ದಿಗ್ಗಜರಾದಂತ ಬಿಎಲ್ ಮತ್ತೆ ಎನ್ಎಎಲ್ ನಮ್ಮ ಬೆಂಗಳೂರಿನಲ್ಲೇ ತಮ್ಮ ಹೆಡ್ ಆಫೀಸ್ ಗಳನ್ನು ಸ್ಥಾಪಿಸಿರೋದು। ಇದರ ಜೊತೆ ನಮ್ಮ ಭಾರತದ ಉನ್ನತ ವಿದ್ಯಾಸಂಸ್ಥೆಗಳಾದಂತ ಐಐಎಸ್ಸಿ, ಐಐಎಂ, ಎನ್ಐಎಫ್ಡಿ, ಎನ್ಐಡಿ ಬೆಂಗಳೂರು, ನ್ಯಾಷನಲ್ ಲಾ ಸ್ಕೂಲ್, ನಿಮ್ಹಾನ್ಸ್, ಮತ್ತು ಈ ಸಂಸ್ಥೆಗಳಲ್ಲಿ ದೇಶ ವಿದೇಶಗಳಿಂದ ಬಂದಂತ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆ ಕಲಿತಾರೆ। ನಮ್ಮ ಬೆಂಗಳೂರಿನಲ್ಲಿ ಫಾರ್ಚೂನ್ 500 ನ 400 ಕಂಪನಿಗಳು ಇಲ್ಲಿ ನೆಲೆಸಿವೆ, 8500 ಸ್ಟಾರ್ಟ್ಅಪ್ ಗಳು ಇಲ್ಲಿ ನೆಲೆಸಿವೆ, ಮತ್ತು ಭಾರತದ 30% ಐಟಿ ಪ್ರೊಫೆಷನಲ್ಸ್ ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ। ಮತ್ತು ನಮ್ಮ ಬೆಂಗಳೂರಿನ ಉತ್ತಮ ವಾತಾವರಣ ಮತ್ತು ಇಲ್ಲಿನ ಜನರು ಎಲ್ಲರನ್ನು ತಮ್ಮವರಂತೆ ನೋಡುವಂತ ಪ್ರವೃತ್ತಿ ದೇಶ ವಿದೇಶಗಳಿಂದ ಜನರು ಇಲ್ಲಿ ಬಂದು ನೆಲೆಸುವಂತೆ ಮಾಡಿದೆ। ಇಷ್ಟೆಲ್ಲ ಒಳ್ಳೆ ವಿಷಯಗಳನ್ನು ಹೊಂದಿರುವಂತ ನಮ್ಮ ಬೆಂಗಳೂರಿಗೆ ಜನ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ಹೆಚ್ಚು ನೆಲೆಸಲು ಪ್ರಾರಂಭ ಆಗ್ತಿದ್ದಂಗೆ ತೊಂದರೆಗಳು ಕೂಡ ಶುರು ಆಗಲು ಪ್ರಾರಂಭ ಆದವು। ಜನ ಬೆಳೆದಂತೆಲ್ಲ ಚಿಕ್ಕ ಪುಟ್ಟ ತೊಂದರೆಗಳು ತಲೆದೋರಿದ್ರು, ಎಲ್ಲದಕ್ಕಿಂತಲೂ ದೊಡ್ಡ ತೊಂದರೆಯಾಗಿ ನಮ್ಮ ಬೆಂಗಳೂರಿನ ಹೆಸರನ್ನ ದೇಶ ವಿದೇಶಗಳಲ್ಲಿ ಕೆಡಿಸ್ತಿರುವಂತ ದೊಡ್ಡ ಹೆಸರು ಅಂದ್ರೆ ಟ್ರಾಫಿಕ್ ಪ್ರಾಬ್ಲಮ್। ನಮ್ಮ ಬೆಂಗಳೂರು ಈಗ ಪ್ರಪಂಚದಲ್ಲೇ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಟನ್ ಸಿಟಿ, ಇದರ ಜೊತೆ ಜೊತೆಗೆ ಈಗ ನಮ್ಮ ಬೆಂಗಳೂರು ವಿಶ್ವದ 2ನೇ ಟಾಪ್ ಟ್ರಾಫಿಕ್ ಇಂಡಸ್ಟ್ರೀಡ್ ಸಿಟಿ, ಈ ತರದ ಕೆಟ್ಟ ಬಿರುದುಗಳು ಪಡೆಯುವಂತಾಗಿದೆ। 2022ರಲ್ಲಿ ಪ್ರಪಂಚದ ಮೆಟ್ರೋ ಸಿಟಿ ಮತ್ತು ದೊಡ್ಡ ದೊಡ್ಡ ಸಿಟಿಗಳ ಬದುಕಿನ ಗುಣಮಟ್ಟನ ರ್ಯಾಂಕಿಂಗ್ ಕೊಡುವಂತ ಕಂಪನಿ ಟಾಮ್ ಟಾಮ್ ನಮ್ಮ ಬೆಂಗಳೂರನ್ನು ಪ್ರಪಂಚದ 2ನೇ ಅತಿ ಹೆಚ್ಚು ಟ್ರಾಫಿಕ್ ಒತ್ತಡ ಇರೋ ನಗರ ಇದು ಎಂದು ಘೋಷಿಸಿದೆ। ಮೊದಲನೇ ಸ್ಥಾನದಲ್ಲಿ ಲಂಡನ್ ಇದೆ। ಇವರ ಅಂಕಿಅಂಶಗಳ ಪ್ರಕಾರ ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಪ್ರಯಾಣ ಬೆಳೆಸಬೇಕಾದ್ರೆ 29.10 ನಿಮಿಷ ತಗೊಳ್ತದೆ, ಮತ್ತು ಮೊದಲನೇ ಸ್ಥಾನದಲ್ಲಿರೋ ಲಂಡನ್ ನಲ್ಲಿ ಇದೇ ದೂರನ್ನ ಕ್ರಮಿಸಬೇಕಾದ್ರೆ 36.20 ನಿಮಿಷ ತೆಗೆದುಕೊಳ್ತದೆ। ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ನಮ್ಮ ಬೆಂಗಳೂರಿಗೆ ಎಷ್ಟು ಒಳ್ಳೆ ಹೆಸರುಗಳು ಬಂದವೋ ಅದೇ ರೀತಿ ಈಗ ಕೆಟ್ಟ ಹೆಸರುಗಳು ಕೂಡ ಬರಲು ಪ್ರಾರಂಭ ಆಗಿವೆ। ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಆಫೀಸ್ ಬಿಡುವ ಸಮಯದಲ್ಲಿ ಟ್ರಾಫಿಕ್ ಸಮಸ್ಯೆ ಇನ್ನೂ ಹೆಚ್ಚಿರ್ತದೆ। ಇದನ್ನು ಮನಗೊಂಡಂತ ನಮ್ಮ ಕರ್ನಾಟಕ ಸರ್ಕಾರ ಇದೆಲ್ಲದಕ್ಕೂ ಒಂದು ಶಾಶ್ವತ ಪರಿಹಾರ ತರುವ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ 190 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸುವ ಕಾರ್ಯಕ್ಕೆ ಚಾಲನೆ ನೀಡಿದೆ। ಇದರ ಭಾಗವಾಗಿ ನಮ್ಮ ರಾಜ್ಯದ ಡಿಸಿಎಂ ಆದ ಡಿ ಕೆ ಶಿವಕುಮಾರ್ ಅವರು 2023 ಆಗಸ್ಟ್ 5ರಂದು ಸುದ್ದಿಗೋಷ್ಠಿ ನಡೆಸಿ ಕೆಲವು ವಿಷಯಗಳನ್ನ ತಿಳಿಸಿದ್ರು। ಇದರ ಭಾಗವಾಗಿ ಬೆಂಗಳೂರಿನ ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 4 ಲೈನ್ ಅಥವಾ 6 ಲೈನ್ ಅಷ್ಟು ಅಗಲವಾದಂತ ಟನಲ್ ನಿರ್ಮಿಸುವುದಾಗಿ ಹೇಳಿಕೊಂಡಿದ್ದಾರೆ। ಇದರ ಭಾಗವಾಗಿ ಇನ್ನು 45 ದಿನಗಳಲ್ಲಿ ಟೆಂಡರ್ ಕರೆಯುವುದಾಗಿ ಹೇಳಿದ್ದಾರೆ, ಮತ್ತು ಇದಕ್ಕೆ ಕೆಲವು ಕಂಪನಿಗಳು ಮುಂದೆ ಬಂದಿದ್ದು ಆ ಕಂಪನಿಗಳಿಗೆ ತಮ್ಮ ತಮ್ಮ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನು ತಯಾರು ಮಾಡಿಕೊಳ್ಳಲು ಮತ್ತು ತಮ್ಮ ಸ್ಟಡಿ ರಿಪೋರ್ಟ್ ಗಳನ್ನು 35 ದಿನಗಳ ಒಳಗಾಗಿ ಸರ್ಕಾರಕ್ಕೆ ಒಪ್ಪಿಸುವಂತೆ ಸರ್ಕಾರ ಹೇಳಿದೆ। ಈ ಸುರಂಗ ಮಾರ್ಗಗಳಿಗೆ ಸರ್ಕಾರ ಗುರುತಿಸಿರುವಂತಹ ಜಂಕ್ಷನ್ ಗಳು ಇಂತಿವೆ, ಒಂದು ಹೆಬ್ಬಾಳ್ ಎಸ್ಟಿ ಮಾಲ್ ಜಂಕ್ಷನ್ ನಿಂದ ಮೇಕ್ರಿ ಸರ್ಕಲ್, ಕಂಟೋನ್ಮೆಂಟ್, ಕಸ್ತೂರ್ಬಾ ರೋಡ್, ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಮುಖಾಂತರ ಸಿಲ್ಕ್ ಬೋರ್ಡ್ ಜಂಕ್ಷನ್ ತಲುಪೋದು, 2 ಕೆಆರ್ಪುರಂ ಅಂದ್ರೆ ಓಲ್ಡ್ ಮೆಡ್ರಾಸ್ ರೋಡ್ ನಿಂದ ಐಟಿಪಿಎಲ್ ಸರ್ಕಲ್ ರೋಡ್, ರಾಮಮೂರ್ತಿ ನಗರ್ ನಿಂದ ಗುರುಗುಂಟೆಪಾಳ್ಯಕ್ಕೆ, 3ನೇದು ವರ್ತು ರೋಡ್ ನಿಂದ ಅಂದ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ ಮುಖಾಂತರ ಜ್ಞಾನಭಾರತಿ ಮೈಸೂರು ರೋಡ್ ತಲುಪೋದು, 4ನೇದು ಟ್ರಿನಿಟಿ ಸರ್ಕಲ್ ನಿಂದ ಹೋಪ್ ಫಾರಂ ವರೆಗೂ, 5ನೇದು ಓಲ್ಡ್ ಏರ್ಪೋರ್ಟ್ ಇಂದ ಯಮಲೂರ್ ಜಂಕ್ಷನ್, 6ನೇದು ಸರ್ಜಾಪುರ್ ರೋಡ್ ದಿಂದ ಹೊಸೂರು ರೋಡ್, 7ನೇದು ಕನಕಪುರ ರೋಡ್ ಇಂದ ಕೃಷ್ಣರಾವ್ ಪಾರ್ಕ್ ಜಂಕ್ಷನ್, 8ನೇದು ಮೈಸೂರು ರೋಡ್ ಇಂದ ಸಿರ್ಸಿ ಸರ್ಕಲ್, 9ನೇದು ಮಾಂಗ್ರಿ ರೋಡ್ ಲೆಪ್ರಸಿ ಹಾಸ್ಪಿಟಲ್ ಜಂಕ್ಷನ್ ಇಂದ ತುಮಕೂರು ಯಶವಂತಪುರ ಜಂಕ್ಷನ್ ವರೆಗೂ ಈ ಜಾಗಗಳಲ್ಲಿ ಟನಲ್ ರೋಡ್ ಮಾಡಬೇಕು ಅಂತ ಸರ್ಕಾರ ಗುರುತಿಸಿದೆ।
ಇಲ್ಲಿ ನಿರ್ಮಾಣ ಆಗುವಂತ ಟನಲ್ಗಳು ಮಿನಿಮಮ್ 4 ಲೇನ್ ಅಥವಾ 6 ಲೇನ್ ರಸ್ತೆಗಳಾಗಿರ್ತವೆ ಈ ಟನಲ್ ರಸ್ತೆ ನಿರ್ಮಾಣಕ್ಕೆ 50,000 ಕೋಟಿ ವೆಚ್ಚ ಆಗಬಹುದು ಅಂತ ಅಂದಾಜಿಸಲಾಗಿದೆ ಅಂದ್ರೆ 1 ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೆ 450 ಕೋಟಿ ವೆಚ್ಚ ಆಗಬಹುದು ಅಂತ ಅಂದಾಜಿಸಲಾಗಿದೆ ಈ ಟನಲ್ ರಸ್ತೆ ನಿರ್ಮಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಕೇಂದ್ರ ಹೈವೇ ಮಿನಿಸ್ಟರ್ ಆಗಿರುವಂತ ನಿತಿನ್ ಗಡ್ಕರಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಉತ್ತಮ ಸ್ಪಂದನೆ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ ಈ ಒಂದು ಟನಲ್ ರಸ್ತೆಯ ನಿರ್ಮಾಣ ವೆಚ್ಚ ಹೆಚ್ಚಿರೋ ಕಾರಣ ಇದರ ನಿರ್ಮಾಣನ 2 ಅಥವಾ 3 ಫೇಸ್ಗಳಲ್ಲಿ ನಿರ್ಮಿಸಬೇಕು ಅಂತ ಸರ್ಕಾರ ಅಂದುಕೊಂಡಿದೆ ಇದರ ಮೊದಲನೇ ಫೇಸ್ ಅಂದ್ರೆ ಮೊದಲನೇ ಹಂತದಲ್ಲಿ 50 ಕಿಲೋಮೀಟರ್ ಟನಲ್ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶ ಸರ್ಕಾರ ಇಟ್ಕೊಂಡಿರೋದು ಮತ್ತು ಇದರ ಟೆಂಡರ್ ಪ್ರೋಸೆಸ್ ಅನ್ನು 45 ದಿನಗಳಲ್ಲಿ ಕರೀತೀವಿ ಅಂತ ಸರ್ಕಾರ ಹೇಳ್ಕೊಂಡಿದೆ ಈ ನಮ್ಮ ಸರ್ಕಾರ ಉದ್ದೇಶಿಸಿರುವಂತ ಈ ಒಂದು ಟನಲ್ ವರ್ಕ್ ಕಾರ್ಯ ಮುಗಿದು ಜನರ ಉಪಯೋಗ ದೊರಕಿದ್ರೆ ಈ ಟನಲ್ ವರ್ಕ್ ಪ್ರಪಂಚದ ದೊಡ್ಡ ಟನಲ್ ವರ್ಕ್ ಇದಾಗಲಿದೆ ನಮ್ಮ ಬೆಂಗಳೂರಿನ ಮಾದರಿಯಲ್ಲಿ ಸಿಂಗಾಪುರ್ ಹಾಂಗ್ಕಾಂಗ್ ಮತ್ತೆ ಟೋಕಿಯೋಗಳಲ್ಲಿ ಕೂಡ ಹೆಚ್ಚು ಜನ ವಾಸ ಇದ್ರು ಸಹಿತ ಅಲ್ಲಿ ಜನ ತಮ್ಮ ಖಾಸಗಿ ವಾಹನಗಳಿಗಿಂತಲೂ ಮೆಟ್ರೋ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನೇ ಜಾಸ್ತಿ ಉಪಯೋಗಿಸ್ತಾರೆ ಉದಾಹರಣೆಗೆ ಸಿಂಗಾಪುರ್ ನಲ್ಲಿ 55 ಲಕ್ಷ ಜನ ವಾಸ ಇದ್ರು ಸಹಿತ ಆ ನಗರದಲ್ಲಿ ಖಾಸಗಿ ವಾಹನ ಸಂಖ್ಯೆ ಇರೋದು 10 ಲಕ್ಷ ಮಾತ್ರ ಮತ್ತು ಪ್ರತಿದಿನ 30 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋ ಉಪಯೋಗಿಸ್ತಾರೆ ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ವಾಸ ಇರೋ ಜನರ ಸಂಖ್ಯೆ 125 ಲಕ್ಷ ಅಂದ್ರೆ 1.25 ಕೋಟಿ ಜನಸಂಖ್ಯೆ ಇಲ್ಲಿ ನಗರದಲ್ಲಿ ವಾಸಿಸ್ತಾರೆ ಇದೇ ನಮ್ಮ ನಗರದಲ್ಲಿ ಇರುವಂತ ಖಾಸಗಿ ವಾಹನಗಳ ಸಂಖ್ಯೆ 1 ಕೋಟಿಗೂ ಅಧಿಕ ಮತ್ತು ನಮ್ಮ ನಗರದಲ್ಲಿ ಮೆಟ್ರೋ ಬಳಸುವವರ ಸಂಖ್ಯೆ 5 ರಿಂದ 6 ಲಕ್ಷ ಮಾತ್ರ ಈಗಿರುವಾಗ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೇ ಫ್ಲೈಓವರ್ ಅಥವಾ ಎಷ್ಟೇ ಅಂಡರ್ ಪಾಸ್ ಅಥವಾ ಎಷ್ಟೇ ಈ ರೀತಿಯ ಹೊಸ ಟನಲ್ ರೋಡ್ ಮಾಡಿದ್ರೂ ಸಹಿತ ಬೆಂಗಳೂರಿನಲ್ಲಿ ಖಾಸಗಿ ವಾಹನಗಳು ಇದೇ ರೀತಿ ಹೆಚ್ಚಾಗ್ತಿದ್ರೆ ಏನು ಪ್ರಯೋಜನ ಆಗಲ್ಲ ಇತರೆ ದೊಡ್ಡ ನಗರಗಳು ಅಥವಾ ಮೆಟ್ರೋಪಾಲಿಟನ್ ಸಿಟಿ ಅಥವಾ ಸಿಂಗಾಪುರ್ ಅಥವಾ ಹಾಂಗ್ಕಾಂಗ್ ಮಾದರಿಯಲ್ಲೇ ನಮ್ಮ ಬೆಂಗಳೂರಲ್ಲಿ ಖಾಸಗಿ ವಾಹನಗಳ ಸಂಖ್ಯೆ ಮೊದಲು ಕಮ್ಮಿ ಆಗಬೇಕು ಮತ್ತು ಇದಕ್ಕೆ ಪರ್ಯಾಯವಾಗಿ ಮೆಟ್ರೋ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋಂಗಾಗಬೇಕು ಆಗ ಮಾತ್ರ ನಮ್ಮ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗಬಹುದು ಅಂತ ಅನ್ನಿಸ್ತದೆ ನನಗೆ ಉದಾಹರಣೆಗೆ ಒಂದು ಅಂಕಿ ಅಂಶದ ಪ್ರಕಾರ 1 ಗಂಟೆಗೆ 1 ಸಿಂಗಲ್ ಟನಲ್ ರಸ್ತೆಯಲ್ಲಿ ನಮ್ಮ ಖಾಸಗಿ ವಾಹನಗಳಲ್ಲೇ ಪ್ರಯಾಣ ಮಾಡಿದ್ರೆ 1800 ಜನ ಪ್ರಯಾಣ ಬೆಳೆಸಬಹುದು ಇದೇ 1 ಗಂಟೆಗಳಲ್ಲಿ 1.5 ನಿಮಿಷಕ್ಕೆ 1 ಮೆಟ್ರೋ ಪ್ರಯಾಣಿಸಿದ್ರೆ 69,000 ಜನ ಪ್ರಯಾಣಿಸಬಹುದು ಎಷ್ಟು ವ್ಯತ್ಯಾಸ ಇದೆ ನೀವೇ ಅಂದಾಜಿಸ್ಕೋಬಹುದು ನನ್ನ ಸಲಹೆ ನಮ್ಮ ಸರ್ಕಾರಕ್ಕೆ ಇವರು ಉದ್ದೇಶಿಸಿರುವಂತ ಟನಲ್ ವರ್ಕ್ ನಿರ್ಮಿಸುವ ಜೊತೆ ಜೊತೆಗೆ ಇನ್ನು ಶೀಘ್ರವಾಗಿ ಮೆಟ್ರೋ ಲೈನ್ಗಳನ್ನು ವಿಸ್ತರಿಸಬೇಕು ಜೊತೆಗೆ ಈಗಿರುವಂತಹ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು ಇನ್ನೂ ಉತ್ತಮಗೊಳಿಸಬೇಕು ಮತ್ತು ನಮ್ಮ ನಗರದಲ್ಲಿ ರಿಜಿಸ್ಟ್ರೇಷನ್ ಆಗ್ತಿರುವಂತಹ ಹೊಸ ಖಾಸಗಿ ವಾಹನಗಳನ್ನ ಕಮ್ಮಿ ಮಾಡೋ ದಾರಿನ ಹುಡುಕ್ಬೇಕು ಈ ತರದಂತಹ ಗಟ್ಟಿ ನಿರ್ಧಾರ ತಗೊಂಡ್ರೆ ಮಾತ್ರನೇ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆನ ನೀಗಕ್ಕೆ ಸಾಧ್ಯ ಅಂತ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ನ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಬೆಲ್ ಐಕನ್ ನ ಒತ್ತಿ ನಮ್ಮ ಚಾನಲ್ ಅಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ